2020 ಎಂದು ಹೇಳುವಾಗಲೇ ಹೆಚ್ಚಿನವರು ಅಯ್ಯೋ ಸಾಕಪ್ಪ ಸಾಕು ಎಂದು ಹೇಳ್ತಾರೆ. 2020 ಅತಿ ಕೆಟ್ಟ ವರ್ಷ ಎಂದು ಹೇಳುವವರು ಕೂಡ ಇದ್ದಾರೆ. ಆದರೆ ಇದರಲ್ಲಿ ಆಶ್ಚರ್ಯವೇನಿಲ್ಲ. 2020ರಲ್ಲಿ ಕೆಲವೊಂದು ಆಘಾತಕಾರಿ ಘಟನೆಗಳು, ಕೊರೋನಾ ಮಹಾಮಾರಿ, ಹಲವು ಅವಘಡಗಳು, ದುರಂತಗಳು ಸಂಭವಿಸಿವೆ. ಆದರೆ ಜೀವನವೆಂದರೆ ಭರವಸೆ, ಅದಿಲ್ಲದ ಜೀವನ ಬರೀ ಗೋಳು. ಈಗ ನಮ್ಮ ಸುತ್ತಲೂ ಋಣಾತ್ಮಕ ವಿಷಯಗಳನ್ನೇ ಹೇಳಿಕೊಂಡು ಗೋಳು ಹೊಯ್ದುಕೊಳ್ಳುವವರೇ ಇರುವಾಗ ಈ ನೆಗೆಟಿವಿಟಿಯೊಂದಿಗೆ ನಾವು 2021ಕ್ಕೆ ಕಾಲಿಡಬಾರದು ಎನ್ನುವ ಉದ್ದೇಶ ವಾರ್ತಾ ಭಾರತೀಯದ್ದು. ಹಾಗಾಗಿ ನಾವು ಒಂದು ವಿಶೇಷ ಎಪಿಸೋಡ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇವೆ. ನೋಡುವ ಕಣ್ಣು ಮತ್ತು ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ದರೆ 2020ರಲ್ಲಿ ಅದೆಷ್ಟು ಒಳ್ಳೆಯ ಬೆಳವಣಿಗೆಗಳು, ಮರೆಯಲಾರದ ಘಟನೆಗಳು ನಡೆದವು, ಎಂತೆಂಥ ಅನನ್ಯ ಸಾಧಕರು ಮೂಡಿ ಬಂದರು ಎಂದು ನೆನಪು ಮಾಡಿಕೊಂಡು ಹೊಸ ವರ್ಷಕ್ಕೆ ಹೊಸ ಉತ್ಸಾಹ ತುಂಬುವ ವಿಶೇಷ ಕಾರ್ಯಕ್ರಮವಿದು. January 1 ಕೇಂದ್ರ ಸರ್ಕಾರದ ಹೊಸ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಹೊಸದಿಲ್ಲಿಯ ಇಂಡಿಯಾ ಗೇಟ್ ಬಳಿ ಸಾವಿರಾರು ಜನರು ಸೇರಿ ಸಂವಿಧಾನ ರಕ್ಷಿಸುವ ಪ್ರತಿಜ್ಞೆ ಮಾಡಿದರು. ಜಗತ್ತಿನಲ್ಲೇ ಶ್ರೇಷ್ಠ ಸಂವಿಧಾನವಾದ ನಮ್ಮ ದೇಶದ ಸಂವಿಧಾನ ಅಪಾಯದಲ್ಲಿದೆ, ಅದನ್ನು ನಾವು ರಕ್ಷಿಸುತ್ತೇವೆ ಎಂದು ಸಾವಿರಾರು ಭಾರತೀಯರು ಕೈಗೊಂಡ ಈ ಪ್ರತಿಜ್ಞೆ ವರ್ಷಾರಂಭದಂದೇ ಐತಿಹಾಸಿಕ ಕಾರ್ಯಕ್ರಮವಾಗಿ ಪ್ರಾರಂಭವಾಯಿತು. January 3 CAA NRC ವಿರೋಧಿಸಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರ HS ದೊರೆಸ್ವಾಮಿ ಸಹಿತ ಸಾವಿರಾರು ಮಂದಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ನಮ್ಮ ದೇಶ, ನಮ್ಮ ಹಕ್ಕು, ನಮ್ಮ ನೆಲ ಎಂದು ಘೋಷಣೆ ಕೂಗಿ ದಿಟ್ಟ ಪ್ರತಿರೋಧ ತೋರಿದರು. January 7 ದೇಶದ ಪ್ರಪ್ರಥಮ ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆಯಾದ ಗಗನಯಾತ್ರಿಗಳಿಗಾಗಿ ಇಸ್ರೋ ಮೈಸೂರಿನ ಇಡ್ಲಿ, ಹಲ್ವಾ, ಪಲಾವ್ ಸೇರಿ ಇತರ ಆಹಾರಗಳನ್ನು ಆಯ್ಕೆ ಮಾಡಿತು. ಹೀಗೆ ಗಗನಯಾನದಲ್ಲಿ ನಮ್ಮ ಮೈಸೂರಿನ ಆಹಾರಗಳು ಸ್ಥಾನ ಪಡೆದವು. ಇದೇ ದಿನ ಕೇರಳದ ಕಾಯಂಕುಳಂನ ಅಶೋಕನ್ ಬಿಂದು ಅವರ ಪುತ್ರಿಯ ವಿವಾಹ ನಡೆಸಲು ಅಲ್ಲಿನ ಮಸೀದಿ ಜಮಾತ್ ಮುಂದೆ ಬಂತು. ಮಸೀದಿಯ ಆವರಣದಲ್ಲಿ ನಡೆದ ಈ ಮದುವೆಯಲ್ಲಿ ವಧು ಅಂಜುವಿಗೆ ಮಸೀದಿ 10 ಪವನ್ ಚಿನ್ನ ಮತ್ತು 2 ಲಕ್ಷ ರೂಪಾಯಿಗಳನ್ನು ನೀಡಿ ಕೋಮು ಸೌಹಾರ್ದದ ಸಂದೇಶ ಸಾರಿತು. 2020ರಲ್ಲಿ ಫೋರ್ಬ್ಸ್ ದಶಕದ ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಕನ್ನಯ್ಯ ಕುಮಾರ್, ಪ್ರಶಾಂತ್ ಕಿಶೋರ್ ಸ್ಥಾನ ಪಡೆದರು. ಇನ್ನು January 8 ಕೇಂದ್ರದ ಪೌರತ್ವ ಕಾಯ್ದೆಯನ್ನು ವಿರೋಧಿಸುವುದಕ್ಕಾಗಿ ತಮಿಳುನಾಡಿನ ಹಿಂದೂ ಬಾಹುಳ್ಯದ ಗ್ರಾಮದ ಜನರು ಮುಸ್ಲಿಂ ಯುವಕನೊಬ್ಬನನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದರು. CAA ಮೂಲಕ ಜನರನ್ನು ಒಡೆಯುತ್ತಿರುವಾಗ ಈ ಗ್ರಾಮದ ಹಿಂದಿಗಳು ಹಿಂದೂ ಮುಸ್ಲಿಮರ ಒಗ್ಗಟ್ಟು ಪ್ರದರ್ಶಿಸಲು ಜಿಯಾವುದ್ದೀನ್ರನ್ನು ಆಯ್ಕೆ ಮಾಡಿದ್ದೇವೆ ಎಂದು ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದರು. January 9 ಪತ್ರಕರ್ತೆ ಹೋರಾಟಗಾರ್ತಿ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ತಲೆಮರೆಸಿಕೊಂಡಿದ್ದ ರಿಷಿಕೇಶ್ ಅಲಿಯಾಸ್ ಮುರಳಿಯನ್ನು ಸಿಟ್ ತಂಡ ರಾಂಚಿಯಲ್ಲಿ ಬಂಧಿಸಿತು. January 15 ಕೇಂದ್ರದ CAA NRC ವಿರೋಧಿಸಿ ಮಂಗಳೂರಿನ ಅಡ್ಯಾರ್ ಕಣ್ಣೂರು ಮೈದಾನದಲ್ಲಿ ಐತಿಹಾಸಿಕ ಪ್ರತಿಭಟನೆ ನಡೆಯಿತು. ತ್ರಿವರ್ಣ ಧ್ವಜ ರಾರಾಜಿಸಿದ, ಆಜಾದಿ ಧ್ವನಿ ಮೊಳಗಿಸಿದ, ಲಕ್ಷಾಂತರ ಜನರು ಭಾಗವಹಿಸಿದ ಆ ಬೃಹತ್ ಸಮಾವೇಶ ಹಲವು ಪ್ರಥಮಗಳ ದಾಖಲೆ ಬರೆಯಿತು. January 18 ನಂಬಿಯೋ ಸಂಸ್ಥೆಯ ಅಪರಾಧ ಸೂಚ್ಯಂಕದಲ್ಲಿ ಅಪರಾಧ ಪ್ರಕರಣಗಳು ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ವರದಿಯಾದ ಅಬುಧಾಬಿ ವಿಶ್ವದ ಅತ್ಯಂತ ಸುರಕ್ಷಿತ ನಗರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದರೆ ಅದೇ ಪಟ್ಟಿಯಲ್ಲಿ ನಮ್ಮ ಮಂಗಳೂರು 37ನೇ ಸ್ಥಾನ ಗಳಿಸಿತು. ಮಂಗಳೂರು ಭಾರತದ ಅತ್ಯಂತ ಸುರಕ್ಷಿತ ನಗರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು. January 23 ಪ್ರವಾಹದ ಸಂದರ್ಭ ಆಂಬ್ಯುಲೆನ್ಸ್ ಒಂದಕ್ಕೆ ಪ್ರಾಣದ ಹಂಗು ತೊರೆದು ದಾರಿ ಮಾಡಿಕೊಟ್ಟ 6ನೇ ತರಗತಿ ವಿದ್ಯಾರ್ಥಿ ವೆಂಕಟೇಶ್ ಮತ್ತು ಗೂಳಿ ದಾಳಿ ನಡೆಸಿದಾಗ ತನ್ನ ತಮ್ಮನನ್ನು ರಕ್ಷಿಸಿದ ಆರತಿ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಗೆ ಆಯ್ಕೆಯಾದರು. ಈ ಇಬ್ಬರು ಮಕ್ಕಳು ಕರ್ನಾಟಕದವರು. January 25 ಬಡ ಮಕ್ಕಳಿಗಾಗಿ ಸ್ವಂತ ದುಡಿಮೆಯಲ್ಲಿ ಶಾಲೆ ನಿರ್ಮಿಸಿದ ಕಿತ್ತಳೆ ವ್ಯಾಪಾರಿ ಅಕ್ಷರಸಂತ ಹರೇಕಳ ಹಾಜಬ್ಬ 2020ನೇ ಸಾಲಿನ ಪದ್ಮಶ್ರೀ ಗೌರವಕ್ಕೆ ಆಯ್ಕೆಯಾದರು. ಇದೇ ಸಂದರ್ಭ 25,000 ಅನಾಥ ಮೃತದೇಹಗಳ ಅಂತ್ಯ ಸಂಸ್ಕಾರ ನಡೆಸಿದ ಮೊಹಮ್ಮದ್ ಶರೀಫ್, ರೋಗಿಗಳಿಗೆ ಬಡವರಿಗೆ ಉಚಿತ ಆಹಾರಗಳನ್ನು ನೀಡುವ ಜಗದೀಶ್ ಲಾಲ್ ಆಹುಜಾ, ಭೋಪಾಲ್ ಅಲ್ಲಿಲ್ಲ ದುರಂತ ಸಂತ್ರಸ್ತರ ನ್ಯಾಯಕ್ಕಾಗಿ ಹೋರಾಡಿದ ಅಬ್ದುಲ್ ಜಬ್ಬಾರ್, ಕಾಡಿನ ಎನ್ಸೈಕ್ಲೋಪೀಡಿಯಾ ಎಂದೇ ಪ್ರಸಿದ್ಧಿ ಗಳಿಸಿರುವ ಕರ್ನಾಟಕದ ತುಳಸಿಗೌಡ ಅವರು ಪದ್ಮ ಪ್ರಶಸ್ತಿಗಳಿಗೆ ಆಯ್ಕೆಯಾದರು. January 25 ಕ್ಯಾರಿಬ್ಯಾಗ್ ಪ್ರಕರಣವೊಂದರಲ್ಲಿ ತೀರ್ಪು ನೀಡಿದ್ದ ಚಂಡೀಗಢದ ಗ್ರಾಹಕ ವೇದಿಕೆ ಕ್ಯಾರಿಬ್ಯಾಗ್ಗೆ 12 ರೂಪಾಯಿ ಶುಲ್ಕ ಪಡೆದ ಶಾಪಿಂಗ್ ಮಾಲ್ಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು.
January 26 ಗಣರಾಜ್ಯೋತ್ಸವ ದಿನ ಶಾಹೀನ್ ಬಾಗ್ನಲ್ಲಿ ಆ ಆಂದೋಲನದ ಮುಖಗಳಾದ ಮೂವರು ಹಿರಿಯ ಮಹಿಳೆಯರ ಜೊತೆ ಸೇರಿ ರೋಹಿತ್ ವೇಮುಲಾರ ತಾಯಿ ರಾಧಿಕಾ ವೇಮುಲಾ ರಾಷ್ಟ್ರಧ್ವಜಾರೋಹಣ ಮಾಡಿದರು. ಸಿಎಎ ವಿರುದ್ಧ ಕೇರಳದಲ್ಲಿ ದಾಖಲೆಯ 620 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ರಚಿಸಲಾಯಿತು. ನವವಿವಾಹಿತರು, ವಿಕಲಚೇತನರು, ಮಹಿಳೆಯರು ಈ ಸರಪಳಿಯಲ್ಲಿ ಭಾಗವಹಿಸಿ ಗಮನ ಸೆಳೆದರು. February 6 ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ 40 ದಿನದ ಮಗುವನ್ನು ಜೀರೋ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ 4:30 ತಲುಪಿಸಲಾಯಿತು. ಈ ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಎಲ್ಲ ಊರುಗಳ ಜನರು ಸಹಕರಿಸಿದರು. ಆಂಬ್ಯುಲೆನ್ಸ್ ಚಾಲಕ ಹನೀಫ್ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ಕೇರಳದಲ್ಲಿ 105 ವರ್ಷದ ವೃದ್ಧೆಯೊಬ್ಬರು 4ನೇ ತರಗತಿ ಪರೀಕ್ಷೆಯಲ್ಲಿ 74.5% ಅಂಕ ಗಳಿಸುವ ಮೂಲಕ ಉತ್ತೀರ್ಣರಾಗಿ ಎಲ್ಲರ ಹುಬ್ಬೇರಿಸಿದರು. 105 ವರ್ಷದ ಭಾಗೀರಥಿ ಅಮ್ಮ ಈ ಸಾಧನೆ ಮಾಡಿದವರು. February 17 ಕಾಸರಗೋಡಿನ ಅಬ್ದುಲ್ಲಾ ಖದೀಜಾ ದಂಪತಿ ತಮ್ಮ ಸಾಕು ಪುತ್ರಿ ರಾಜೇಶ್ವರಿಯ ವಿವಾಹವನ್ನು ಹಿಂದೂ ಸಂಪ್ರದಾಯದಂತೆ ನಡೆಸಿದರು. ಸೌಹಾರ್ದ ಸಾರಿದ ಈ ಮದುವೆಯ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಇನ್ನು February 19 ಸಿರಿಯಾದಲ್ಲಿ ಯುದ್ಧದ ಉದ್ವಿಗ್ನತೆಯ ವಾತಾವರಣದಲ್ಲಿ ಸ್ಫೋಟದ ಸದ್ದುಗಳಿಗೆ ಹೆದರದಂತೆ ತನ್ನ 3 ವರ್ಷದ ಪುತ್ರಿಗೆ ತಂದೆಯೊಬ್ಬರು ನಗುವುದನ್ನು ಕಲಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. March 20, 2012 December 16 ನಡೆದಿದ್ದ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದ ನಿರ್ಭಯಾ ಪ್ರಕರಣದಲ್ಲಿ 4 ಅಪರಾಧಿಗಳನ್ನು ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಅಪರಾಧಿಗಳಾದ ಅಕ್ಷಯ್ ಠಾಕೂರ್, ಪವನ್ ಗುಪ್ತಾ, ವಿನಯ್ ಶರ್ಮಾ ಮತ್ತು ಮುಕೇಶ್ ಸಿಂಗ್ ಗಲ್ಲಿಗೇರುವ ಮೂಲಕ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದ ಪ್ರಕರಣ ತಾರ್ಕಿಕ ಅಂತ್ಯ ಕಂಡಿತು. March 26 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ಗಾಗಿ ಹೋಟೆಲನ್ನೇ ಬಿಟ್ಟುಕೊಟ್ಟ ಹುಬ್ಬಳ್ಳಿಯ ಅಶ್ರಫ್ ಇತರ ಉದ್ಯಮಿಗಳಿಗೆ ಮಾದರಿಯಾದರು. April 1 ತನ್ನ ಮದುವೆಯನ್ನು ಮುಂದೂಡಿ ಯುವ ವೈದ್ಯೆಯೊಬ್ಬರು ಕೊರೋನಾ ಪೀಡಿತರ ಸೇವೆಗಾಗಿ ಮುಂದೆ ಬಂದರು. ಕೇರಳದ ಕಣ್ಣೂರಿನಲ್ಲಿ ವೈದ್ಯೆಯಾಗಿದ್ದ ಡಾಕ್ಟರ್ ಶಿಫಾ ಮೊಹಮ್ಮದ್ ಅವರ ವಿವಾಹ ನಿಗದಿಯಾಗಿತ್ತು. ಆದರೆ ಕೊರೋನಾ ಬಿಕ್ಕಟ್ಟು ತೀವ್ರವಾಗಿದ್ದ ಏಪ್ರಿಲ್ನಲ್ಲಿ ಅವರು ವಿವಾಹವನ್ನು ಮುಂದೂಡಿ ಕೊರೋನಾ ರೋಗಿಗಳ ಸೇವೆಗೆ ಮುಂದಡಿಯಿಟ್ಟರು. April 17 ಲಾಕ್ಡೌನ್ ನಡುವೆ ಕ್ಯಾನ್ಸರ್ ರೋಗಿಯೊಬ್ಬರಿಗೆ ಔಷಧವನ್ನು ನೀಡಲು ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು 430 ಕಿಲೋಮೀಟರ್ ಕ್ರಮಿಸಿದರು. ಕಾನ್ಸ್ಟೇಬಲ್ ಎಸ್ ಕುಮಾರಸ್ವಾಮಿ ಅವರ ಈ ಸೇವೆಯ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. May 5 ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದತಿ ಬಳಿಕ ಅಲ್ಲಿನ ಜನಜೀವನವನ್ನು ಕ್ಯಾಮರಾ ಕಣ್ಣಲ್ಲಿ ಸೆರೆಹಿಡಿದ ಜಮ್ಮು ಕಾಶ್ಮೀರದ 3 ಛಾಯಾಗ್ರಾಹಕರಾದ ಯಾಸಿಂದರ್, ಮುಖ್ತಾರ್ ಖಾನ್ ಮತ್ತು ಚನ್ನಿ ಆನಂದ್ 2020ರ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಆಯ್ಕೆಯಾದರು. May 24 ದ್ವೇಷಕ್ಕೆ ನಮ್ಮೂರಿಗೆ ಪ್ರವೇಶವಿಲ್ಲ ಎಂದು ಸಾರಿದ ಗೂಡಿನ ಬಳಿ ಯುವಕರ ಕತೆ. ಅಂದು ಈದ್ ದಿನ. ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗೂಡಿನ ಬಳಿ ಹತ್ತಿರ ಕಲ್ಲಡ್ಕದ ನಿಶಾಂತ್ ಎಂಬ ಯುವಕ ನೇತ್ರಾವತಿ ನದಿಗೆ ಹಾರುತ್ತಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದ ಗೂಡಿನ ಬಳಿಯ ನಿವಾಸಿ ಮುಹಮ್ಮದ್ ಆರಿಫ್, ಶಮೀರ್, ತೌಸೀಫ್, ಜಾಹಿದ್, ಮುಕ್ತಾರ್ ಎಂಬುವರು ತಮ್ಮ ಪ್ರಾಣ ಲೆಕ್ಕಿಸದೆ ನದಿಗೆ ಹಾರುತ್ತಾರೆ. ನಿಶಾಂತ್ರನ್ನು ರಕ್ಷಿಸಲು ಸಾಕಷ್ಟು ಪ್ರಯತ್ನ ನಡೆಸುತ್ತಾರೆ. ಆರಿಫ್ ನಿಶಾಂತ್ನ ಬಾಯಿಗೆ ಬಾಯಿ ಇಟ್ಟು ಉಸಿರು ನೀಡುತ್ತಾರೆ. ಕೊರೋನಾ ಸಮಯದಲ್ಲಿ ಜನರ ಹತ್ತಿರ ಸುಳಿಯಲು ಭಯಪಡುತ್ತಿದ್ದ ಆ ಸನ್ನಿವೇಶದಲ್ಲಿ ಆರಿಫ್ ಅವರು ಮಾಡಿದ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ಆದರೆ ದುರದೃಷ್ಟವಶಾತ್ ನಿಶಾಂತ್ ಬದುಕುಳಿಯುವುದಿಲ್ಲ. ಆದರೂ ಮಾನವೀಯತೆ ಸಾರಿದ ಈ ಯುವಕರ ಕೆಲಸದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಮತ್ತು ನಿರ್ದಿಷ್ಟ ಸಮುದಾಯದವರಿಗೆ ನಮ್ಮ ಊರಿಗೆ ಪ್ರವೇಶವಿಲ್ಲ ಎಂದು ಕೊರೋನಾ ಹೆಸರಲ್ಲಿ ದ್ವೇಷ ಹರಡಿದ್ದ ಕರಾವಳಿಯ ಕೋಮು ಶಕ್ತಿಗಳಿಗೆ ಕರಾವಳಿಯ ಹಿಂದೂ ಮುಸ್ಲಿಮರ ಭಾವೈಕ್ಯದಿಂದ ಮತ್ತೆ ಸೋಲಾಗುತ್ತದೆ. May 27 ಕೊರೋನಾ ಹಿನ್ನೆಲೆಯಲ್ಲಿ ಈದ್ ಉಲ್ ಫಿತ್ರ್ ದಿನ ಯಾವುದೇ ಸಂಭ್ರಮಗಳಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಇಚಲ್ಕರಂಜಿ ಎಂಬಲ್ಲಿ ಮುಸ್ಲಿಮರು ಕೊರೋನಾ ವಿರುದ್ಧದ ಹೋರಾಟದ ಸಲುವಾಗಿ 36 ಲಕ್ಷ ರೂಪಾಯಿಯನ್ನು ಆಸ್ಪತ್ರೆಯಲ್ಲಿ ಸುಸಜ್ಜಿತ ICU ಘಟಕ ನಿರ್ಮಾಣಕ್ಕಾಗಿ ದಾನ ಮಾಡಿ ಈ ಬಾರಿಯ ಈದ್ ಉಲ್ ಫಿತ್ರ್ ಹಬ್ಬವನ್ನು ಸ್ಮರಣೀಯಗೊಳಿಸಿದರು. June 6 ತನ್ನ ಶಿಕ್ಷಣಕ್ಕಾಗಿ ತಂದೆ ಉಳಿತಾಯ ಮಾಡಿದ್ದ 5 ಲಕ್ಷ ರೂಪಾಯಿಗಳನ್ನು ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವವರಿಗೆ ವಿತರಿಸಿದ ತಮಿಳುನಾಡಿನ ಗ್ರಾಮವೊಂದರ ಸೆಲೂನ್ ಮಾಲಕನ ಪುತ್ರಿ ನೇತ್ರಾಗೆ ಜಾಗತಿಕ ಪ್ರಶಂಸೆ ವ್ಯಕ್ತವಾಯಿತು. ವಿಶ್ವಸಂಸ್ಥೆಯ ಅಭಿವೃದ್ಧಿ ಮತ್ತು ಶಾಂತಿ ಸಂಘಟನೆ ಆಕೆಯನ್ನು ಬಡವರ ಸೌಹಾರ್ದ ರಾಯಭಾರಿಯಾಗಿ ನೇಮಿಸಿತು.
ಜೂನ್ 23 ದಿಲ್ಲಿ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿಸಲ್ಪಟ್ಟಿದ್ದ ಜಾಮಿಯಾ ಮಿಲ್ಲಿಯಾ ವಿವಿಯಾ ವಿದ್ಯಾರ್ಥಿನಿ ಸಫೂರಾ ಜರ್ಗಾರ್ ಅವರಿಗೆ ದಿಲ್ಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತು. UAPA ಅಡಿ ಸಫೂರಾರನ್ನು ಬಂಧಿಸಿದ್ದ ಬಗ್ಗೆ ಈ ಹಿಂದೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಜೂನ್ 23 ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡ್ ಅವರಿಗೆ ಕೆನಡಾದ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪದವಿ ನೀಡಲಾಯಿತು. ಗುಜರಾತ್ ಹತ್ಯಾಕಾಂಡದಲ್ಲಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಲು ಹೋರಾಡಿದ್ದಕ್ಕಾಗಿ ಅವರನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿತ್ತು. ಆಗಸ್ಟ್ 20 ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪೋರಾದಲ್ಲಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಸೈನಿಕರಿಗೆ ಕಾಶ್ಮೀರದ ಜನರು ನೆರವಾಗುವ ಚಿತ್ರವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಭಾರತೀಯ ಸೇನಾಪಡೆಯ ಲೆಫ್ಟಿನೆಂಟ್ ಜನರಲ್ ಜೀತ್ ಸಿಂಗ್ ಧಿಲ್ಲೋನ್ ಅವರು ಕಾಶ್ಮೀರಿಯತ್ ಸೂಫಿಯತ್ ಇನ್ಸಾನಿಯತ್ ಎಂಬ ಹೃದಯ ಸ್ಪರ್ಶಿ ಸಂದೇಶದೊಂದಿಗೆ ಫೋಟೋವನ್ನು ಟ್ವೀಟ್ ಮಾಡಿದ್ದರು. ಸೆಪ್ಟೆಂಬರ್ 1 ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಉತ್ತರ ಪ್ರದೇಶದ ವೈದ್ಯ ಡಾಕ್ಟರ್ ಕಫೀಲ್ ಖಾನ್ರನ್ನು ಬಂಧಿಸಿರುವುದು ಕಾನೂನುಬಾಹಿರ ಎಂದು ತೀರ್ಪು ನೀಡಿದ ಅಲಹಾಬಾದ್ ಹೈಕೋರ್ಟ್ ತಕ್ಷಣವೇ ಕಫೀಲ್ ಖಾನ್ರನ್ನು ಬಿಡುಗಡೆಗೊಳಿಸುವಂತೆ ಆದೇಶಿಸಿತು. CAA ವಿರೋಧಿ ಪ್ರತಿಭಟನೆಗಳ ಸಂದರ್ಭ 2019 ಡಿಸೆಂಬರ್ 10 ಅಲಿಗಢ್ ಮುಸ್ಲಿಂ ವಿವಿಯಲ್ಲಿ ಭಾಷಣ ಮಾಡಿದ ಬಳಿಕ ಜನವರಿಯಿಂದಲೂ ಡಾಕ್ಟರ್ ಖಾನ್ ಜೈಲಿನಲ್ಲಿದ್ದರು. ದ್ವೇಷ ಮತ್ತು ಹಿಂಸೆಯನ್ನು ಪ್ರಚೋದಿಸುವ ಯಾವುದೇ ಅಂಶಗಳು ಭಾಷಣದಲ್ಲಿ ಕಂಡುಬಂದಿಲ್ಲ. ಭಾಷಣವು ಅಲಿಗಢದ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸುವಂತಿದೆ ಎನಿಸುತ್ತಿಲ್ಲ. ಭಾಷಣದಲ್ಲಿ ರಾಷ್ಟ್ರೀಯ ಸಮಗ್ರತೆ ಮತ್ತು ಪ್ರಜೆಗಳ ನಡುವೆ ಏಕತೆಗೆ ಕರೆ ನೀಡಲಾಗಿದೆ. ಯಾವುದೇ ರೀತಿಯ ಹಿಂಸೆಯನ್ನು ಕೂಡ ಅವರ ಭಾಷಣವು ವಿರೋಧಿಸಿದೆ ಎಂದು ಕೋರ್ಟ್ ಹೇಳಿತು. ಸೆಪ್ಟೆಂಬರ್ 2 ಕೊರೋನಾ ವೈರಸ್ ಬಿಕ್ಕಟ್ಟನ್ನು ಸಮರ್ಥವಾಗಿ ಎದುರಿಸಿದ್ದಕ್ಕಾಗಿ ಬ್ರಿಟನ್ನ ಪ್ರಾಸ್ಪೆಕ್ಟ್ ಮ್ಯಾಗಜಿನ್ ಕೇರಳದ ಆರೋಗ್ಯ ಸಚಿವೆ KK ಶೈಲಜಾರನ್ನು 2020 ಸಾಲಿನ ಶ್ರೇಷ್ಠ ಚಿಂತಕಿ ಎಂದು ಆಯ್ಕೆ ಮಾಡಿತು. ಈ ಪಟ್ಟಿಯಲ್ಲಿ ಶೈಲಜಾ ಮೊದಲನೇ ಸ್ಥಾನ ಗಳಿಸಿದರೆ ನ್ಯೂಜಿಲೆಂಡ್ ಪ್ರಧಾನಿ ಜೆಸಿಂಡಾ ಆರ್ಡನ್ ಎರಡನೇ ಸ್ಥಾನ ಗಳಿಸಿದರು. ಸೆಪ್ಟೆಂಬರ್ 23 ಟೈಮ್ ಮ್ಯಾಗಜಿನ್ನ 100 ಅತ್ಯಂತ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳು 2020 ಪಟ್ಟಿಯಲ್ಲಿ ದಿಲ್ಲಿಯ ಶಾಹೀನ್ಬಾಗ್ನಲ್ಲಿ ನಡೆದ ಪ್ರತಿಭಟನೆಯಿಂದ ಚಿರಪರಿಚಿತರಾದ 82 ಮಹಿಳೆ ಶಾಹೀನ್ಬಾಗ್ ದೀದಿ ಎಂದೇ ಖ್ಯಾತಿ ಪಡೆದ ಬಿಲ್ಕಿ ಸ್ಥಾನ ಪಡೆದರು. ನಾಯಕರ ಪಟ್ಟಿಯಲ್ಲಿ ಪ್ರಧಾನಿ ಮೋದಿ ಸ್ಥಾನ ಪಡೆದರು. ನವೆಂಬರ್ 30 ಮಂಗಳೂರಿನ ಬಂದರಿನಿಂದ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಿದ್ದ ಪರ್ಸಿನ್ ಬೋಟ್ ಮೀನುಗಾರಿಕೆ ನಡೆಸಿ ಹಿಂದಿರುಗುವಾಗ ಇದ್ದಕ್ಕಿದ್ದಂತೆ ಮುಳುಗಡೆಯಾಯಿತು. ಬೋಟ್ ಮುಳುಗುತ್ತಿದ್ದಂತೆ ಎಲ್ಲರೂ ಬೋಟ್ಗೆ ಕಟ್ಟಿದ್ದ ಡಿಂಗಿಯತ್ತ ಸಾಗಿದ್ದರು. ಆದರೆ ಡಿಂಗಿಯ ಬಲವಾದ ಹಗ್ಗ ಕತ್ತರಿಸದಿದ್ದರೆ ಎಲ್ಲರೂ ಮುಳುಗಿ ಸಾವನ್ನಪ್ಪುವ ಸಾಧ್ಯತೆ ಇತ್ತು. ಕೂಡಲೇ ಕಾರ್ಯೋನ್ಮುಖರಾದ ಬೆಂಗ್ರೆಯ ನಿಜಾಮುದ್ದೀನ್ ಇಜಾಜ್ ಶರಾಫತ್ ತಮ್ಮ ಪ್ರಾಣದ ಹಂಗು ತೊರೆದು ಸತತ ಪ್ರಯತ್ನ ನಡೆಸಿ ಡಿಂಗಿಯ ಹಗ್ಗ ಕತ್ತರಿಸಿದರು. ಆ ಮೂಲಕ 19 ಮೀನುಗಾರರ ಪ್ರಾಣ ಉಳಿಸಲು ನೆರವಾದರು. ಡಿಸೆಂಬರ್ 23 1992 ನಡೆದ ಭಗಿನಿ ಅಭಯ ಹತ್ಯೆ ಪ್ರಕರಣದಲ್ಲಿ 28 ಬಳಿಕ 2020 ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಫಾದರ್ ಥಾಮಸ್ ಕೋಟೂರು ಮತ್ತು ಸಿಸ್ಟರ್ ಸೆಫಿಗೆ CBI ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಹಲವು ತಿರುವುಗಳೊಂದಿಗೆ ಸಾಗಿದ್ದ ಈ ಪ್ರಕರಣದ ತನಿಖೆ ಕೊನೆಗೂ ಮುಕ್ತಾಯಗೊಂಡಿದ್ದು ಕಳ್ಳನೊಬ್ಬ ನೀಡಿದ ಸಾಕ್ಷಿ 1992 ಹತ್ಯೆಯಾದ ಅಭಯಗೆ 2020 ನ್ಯಾಯ ಒದಗಿಸಿದೆ. ಆ ಮೂಲಕ ನ್ಯಾಯ ತಡವಾದರೂ ಸಿಕ್ಕಿದೆ. ಇನ್ನು 2020 ವಿಶೇಷ ವ್ಯಕ್ತಿಗಳು ಮತ್ತು ಹೋರಾಟ. ತನ್ನ ರಿಪಬ್ಲಿಕ್ TV ಸ್ಟುಡಿಯೋದಲ್ಲಿ ಕುಳಿತು ಯಾರನ್ನು ಮಾತನಾಡಲು ಬಿಡದೆ ಬೊಬ್ಬೆ ಹೊಡೆಯುವ ರಿಪಬ್ಲಿಕ್ TVಯ ಅರ್ನಬ್ ಗೋಸ್ವಾಮಿಗೆ ವಿಮಾನದಲ್ಲಿ ಪ್ರಶ್ನೆಗಳನ್ನು ಕೇಳಿ ಬೆವರಿಳಿಸಿದ ಕಾಮಿಡಿಯನ್ ಕುನಾಲ್ ಕಾಮ್ರಾ ಈ ವರ್ಷ ಭಾರೀ ಸುದ್ದಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಯಿತು. ಲಕ್ನೋದಿಂದ ಹೊರಟಿದ್ದ ಇಂಡಿಗೋ ವಿಮಾನದಲ್ಲಿ ಕಾಮ್ರಾ ನಿಮ್ಮ ಪತ್ರಿಕೋದ್ಯಮದ ಬಗ್ಗೆ ಪ್ರಶ್ನೆಗಳಿವೆ ಎಂದು ಅರ್ನಬ್ರನ್ನು ಮಾತನಾಡಿಸಿದರು. ನಂತರ ವೀಕ್ಷಕರೇ ಅರ್ನಬ್ ಗೋಸ್ವಾಮಿ ಹೇಡಿಯೇ ಅಥವಾ ರಾಷ್ಟ್ರವಾದಿ ಎಂದು ಇಂದು ತಿಳಿದುಕೊಳ್ಳಲು ಬಯಸಿದ್ದಾರೆ ಎಂದು ಮಾತು ಆರಂಭಿಸಿದ ಕುನಾಲ್ ಅರ್ನಬ್ರಿಗೆ ಪ್ರಶ್ನೆಗಳ ಸುರಿಮಳೆಗೈದರು. ಅರ್ನಬ್, ನಿಮ್ಮ ಬಳಿ ಉತ್ತರವಿರಬೇಕು, ನೀವೊಬ್ಬ ಹೇಡಿಯೇ ಅಥವಾ ಪತ್ರಕರ್ತನೇ ಅಥವಾ ರಾಷ್ಟ್ರವಾದಿಯೇ ಎಂದು ಅವರು ಪ್ರಶ್ನಿಸಿದರು. ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಅನಂತರ ಇಂಡಿಗೋ ಕುನಾಲ್ಗೆ 6 ನಿಷೇಧ ವಿಧಿಸಿತ್ತು. ಅನಂತರ ಸ್ಪೈಸ್ ಜೆಟ್ ಮತ್ತು ಏರ್ ಇಂಡಿಯಾ ಕೂಡ ಕಾಮ್ರಾಗೆ ನಿಷೇಧ ವಿಧಿಸಿದವು. ಇದನ್ನು ಪ್ರತಿಭಟಿಸಿ ಪ್ರಯಾಣಿಕರ ಗುಂಪೊಂದು ವಿಮಾನದೊಳಗೆ ಬ್ಯಾನರ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿತು. ಈ ನಿಷೇಧಗಳಿಗೆ ಕುನಾಲ್ ಜಗ್ಗಲಿಲ್ಲ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣದಲ್ಲಿ ರಿಪಬ್ಲಿಕ್ TV ಮುಖ್ಯ ಸಂಪಾದಕ ಅರ್ನಬ್ ಗೋಸ್ವಾಮಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ ಅನ್ನು ಟೀಕಿಸಿದರು. ಅದಕ್ಕಾಗಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಲಾಯಿತು.
ಕಾಂಬ್ರಾ ಅವರ ವಿರುದ್ಧ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಪ್ರಕರಣ ಆರಂಭಿಸಲು ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಅನುಮತಿ ನೀಡಿದರು. ಅರ್ನಬ್ಗೆ ಜಾಮೀನು ನೀಡಿದ ಬಳಿಕ ಕಾಮ್ರಾ ಸರಣಿ ಟ್ವೀಟ್ನಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿರುವುದನ್ನು ಮೋಸ್ಟ್ ಸುಪ್ರೀಂ ಜೋಕ್ ಎಂದು ಕರೆದಿದ್ದರು. ಅಲ್ಲದೆ ಕೇಸರಿ ಬಣ್ಣ ಬಳಿದಿರುವ ಹಾಗೂ ಅದರ ಮೇಲೆ ಬಿಜೆಪಿ ಧ್ವಜ ಹಾರಾಡುತ್ತಿರುವಂತೆ ಎಡಿಟ್ ಮಾಡಿದ ಸುಪ್ರೀಂ ಕೋರ್ಟ್ನ ಫೋಟೋವನ್ನು ಪೋಸ್ಟ್ ಮಾಡಿದರು. ನಾನು ನನ್ನ ಟ್ವೀಟ್ಗಳನ್ನು ಹಿಂದೆಗೆದುಕೊಳ್ಳುವುದಿಲ್ಲ ಅಥವಾ ಕ್ಷಮೆ ಯಾಚಿಸುವುದಿಲ್ಲ ಎಂದು ಕಾಮ್ರಾ ನೇರವಾಗಿ ಹೇಳಿದರು. December 18 ಕುನಾಲ್ ಕಾಮ್ರಾ ಹಾಗೂ ಕಾರ್ಟೂನಿಸ್ಟ್ ರಚಿತಾ ತನೇಜಾ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನೋಟಿಸ್ ನೀಡಿದ್ದು 6 ವಾರಗಳ ಒಳಗಾಗಿ ಸುಪ್ರೀಂ ಕೋರ್ಟ್ ವಿರುದ್ಧ ಮಾಡಿರುವ ಟೀಕೆಗಳಿಗೆ ಮತ್ತು ಕಾರ್ಟೂನ್ಗಳಿಗೆ ಉತ್ತರ ನೀಡಬೇಕೆಂದು ಆದೇಶ ನೀಡಿತು. ಒಟ್ಟಿನಲ್ಲಿ ಒಬ್ಬ ಪ್ರಸಿದ್ಧ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಮಿಂಚುತ್ತಿದ್ದ ಕುನಾಲ್ ಕಾಮ್ರಾ ಯಾವುದೇ ಅಂಜಿಕೆ ಇಲ್ಲದೆ ಧ್ವನಿ ಎತ್ತಿದ್ದರು. ಬಾಯಿ ತೆರೆದರೆ ತನ್ನ ಕೆರಿಯರ್ ಭವಿಷ್ಯ ಏನಾಗಬಹುದು ಎಂದು ಹೆದರಿ ಬಾಯಿ ಮುಚ್ಚಿ ಸುಮ್ಮನೆ ಕುಳಿತಿರುವ, ಪಬ್ಲಿಸಿಟಿಗಾಗಿ ಆಡಳಿತ ಪಕ್ಷದ ಪರ ನಿಲ್ಲುವ, ಹಣಕ್ಕಾಗಿ ಮಾತ್ರ ಮಾತನಾಡುವವರ ನಡುವೆ ಕುನಾಲ್ ಕಾಮ್ರಾ ಎಂಬ ಕಲಾವಿದ ಇದ್ಯಾವುದನ್ನು ನೋಡದೆ ಅಂಜದೆ ತನ್ನ ಧ್ವನಿ ಎತ್ತಿದ್ದಾರೆ. ನೈಜ ವಿರೋಧ ಪಕ್ಷವಾಗಿ ದೇಶದ ಜನರ ಪರವಾಗಿ ಮಾತನಾಡಿದ್ದಾರೆ. 2ನೇ ವ್ಯಕ್ತಿ ತನುಶ್ರೀ ಪಾಂಡೆ. ದೇಶವನ್ನು ಬೆಚ್ಚಿಬೀಳಿಸಿದ್ದ ಹತ್ರಸ್ನಲ್ಲಿ ನಡೆದ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರ ಹತ್ಯೆ ಪ್ರಕರಣ ಈ ಪತ್ರಕರ್ತೆ ಅಲ್ಲದೆ ಹೋಗಿದ್ದರೆ ಸುದ್ದಿಯೇ ಆಗುತ್ತಿರಲಿಲ್ಲ. ಉತ್ತರ ಪ್ರದೇಶದಲ್ಲಿ ನಡೆಯುವ ಅದೆಷ್ಟೋ ಪ್ರಕರಣಗಳಂತೆ ಈ ಪ್ರಕರಣವು ಮುಚ್ಚಿ ಹೋಗುತ್ತಿತ್ತು. ಆದರೆ ಉತ್ತರ ಪ್ರದೇಶದಲ್ಲಿ ನಡೆದ ಈ ಘಟನೆ ಅಲ್ಲಿನ ಆಡಳಿತ ಪೊಲೀಸ್ ವ್ಯವಸ್ಥೆಯ ಬರ್ಬರತೆಯನ್ನು ಬಯಲು ಮಾಡಿದ್ದು ಇಂಡಿಯಾ ಟುಡೇ ಪತ್ರಕರ್ತೆ ತನುಶ್ರೀ ಪಾಂಡೆ. ಉತ್ತರ ಪ್ರದೇಶ ಪೊಲೀಸರು ಹೆತ್ತವರಿಗೂ ತೋರಿಸದೆ ಅನುಮತಿ ಪಡೆಯದೆ ಅವಸರವಾಗಿ ಯುವತಿಯ ಮೃತದೇಹವನ್ನು ಸುಟ್ಟು ಹಾಕಿದಾಗ ಪೊಲೀಸರನ್ನು ಹಿಂಬಾಲಿಸಿ ಘಟನೆಯನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ತನುಶ್ರೀ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡರು. ಇದು ವೈರಲ್ ಆಯಿತು. ದೇಶಾದ್ಯಂತ ಸುದ್ದಿಯಾಗಿ ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಸೃಷ್ಟಿಸಿತು. ಇದೇ ಸಂದರ್ಭ ತನುಶ್ರೀಯವರ ಫೋನ್ ಕದ್ದಾಲಿಸಲಾಯಿತು. ಒಟ್ಟಿನಲ್ಲಿ ಇಂತಹ ಒಂದು ಭೀಕರ ಘಟನೆಯ ಅದು ಜನರನ್ನು ಕಾಯಬೇಕಾದಂತಹ ಪೊಲೀಸರಿಂದಲೇ ನಡೆದ ಇಂತಹ ಕೃತ್ಯವನ್ನು ಧೈರ್ಯದಿಂದ ದೇಶದ ಮುಂದೆ ಬಯಲು ಮಾಡಿದರು ತನುಶ್ರೀ. ತನುಶ್ರೀ ಅವರ ದಿಟ್ಟತನಕ್ಕೊಂದು ಹ್ಯಾಟ್ಸ್ ಆಫ್. ಜಾರ್ಜ್ ಫ್ಲಾಯ್ಡ್ ಕೊಲೆ ಮತ್ತು ಜಾಗತಿಕ ಪ್ರತಿಭಟನೆ. May 25 ಅಮೆರಿಕದ ಮೆನೇಯ ಪೊಲೀಸ್ನಲ್ಲಿ ಹಾಡಹಗಲೇ ಬೀದಿ ಮಧ್ಯೆಯೇ 4 ಪೊಲೀಸ್ ಅಧಿಕಾರಿಗಳು ಜಾರ್ಜ್ ಫ್ಲಾಯ್ಡ್ ಎಂಬ ಆಫ್ರಿಕನ್ ಅಮೆರಿಕನ್ ವ್ಯಕ್ತಿಯನ್ನು ಬರ್ಬರವಾಗಿ ಕೊಂದು ಹಾಕಿದರು. ಆತನನ್ನು ಬಂಧಿಸಲು ಬಂದ ಅಧಿಕಾರಿ ಆತನನ್ನು ರಸ್ತೆ ಮೇಲೆ ಅಡ್ಡ ಹಾಕಿ ಆತ ಅಲುಗಾಡದಂತೆ ಕುತ್ತಿಗೆಯ ಮೇಲೆ ಸುಮಾರು 10 ಕೂತಿದ್ದ. ಇದನ್ನು ನೋಡುತ್ತಿದ್ದ ಇತರ 3 ಪೊಲೀಸ್ ಅಧಿಕಾರಿಗಳು ತಡೆಯಲು ಬಂದ ಜನರನ್ನು ದೂರ ನಿಲ್ಲುವಂತೆ ಮಾಡಿದರು. ಉಸಿರುಗಟ್ಟುತ್ತಿದೆ ಬಿಡಿ ಎಂದು ಹಲವು ಬಾರಿ ಜಾರ್ಜ್ ಮಾಡಿದ ಮನವಿ ವ್ಯರ್ಥವಾಯಿತು. ಜೀವ ಹೋಗಿಯೇ ಬಿಟ್ಟಿತು. ಆದರೆ ಅಮೆರಿಕನ್ನರು ಜಾರ್ಜ್ ಬಲಿದಾನ ವ್ಯರ್ಥವಾಗಲು ಬಿಡಲಿಲ್ಲ. ಮರುದಿನವೇ ಪೊಲೀಸ್ ದೌರ್ಜನ್ಯದ ವಿರುದ್ಧ ಹಾಗೂ ಕಪ್ಪು ಜನರ ಹಕ್ಕುಗಳ ರಕ್ಷಣೆಗೆ ಪ್ರತಿಭಟನೆ ಪ್ರಾರಂಭವಾಯಿತು. ಬಹಳ ವೇಗ ಇಡೀ ದೇಶದ ಎಲ್ಲೆಡೆ ಹರಡಿದ ಈ ಪ್ರತಿಭಟನೆ 60 ದೇಶಗಳ 2,000 ಹೆಚ್ಚು ನಗರಗಳಿಗೆ ಹಬ್ಬಿತು. ನವೆಂಬರ್ವರೆಗೂ ಮುಂದುವರಿದ ಈ ಆಂದೋಲನದಲ್ಲಿ ಕೋಟ್ಯಾಂತರ ಜನರು ಭಾಗವಹಿಸಿ ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರತಿಭಟನಾ ಆಂದೋಲನವಾಗಿ ದಾಖಲಾಯಿತು. ಪೊಲೀಸರು ಮಂಡಿಯೂರಿ ಕ್ಷಮೆ ಕೇಳಿದರು. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯನ್ನು ಇದು ಮಹತ್ವದ ಪ್ರಭಾವ ಬೀರಿತು. ಸಂಘಟಿತ ನ್ಯಾಯಯುತ ಪ್ರತಿಭಟನೆಗೆ ಮಣಿಯಲೇ ಬೇಕು ಎಂಬುದು ಸಾಬೀತಾಯಿತು. ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್. ಇಡೀ ವಿಶ್ವದ ಕುತೂಹಲಕ್ಕೆ ಕಾರಣವಾಗಿದ್ದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನು ಮಣಿಸಿದ್ದಾರೆ. ಈ ಐತಿಹಾಸಿಕ ಚುನಾವಣೆಯ ಮತದಾನ November 3 ನಡೆದಿದ್ದರೂ ಸಂಪೂರ್ಣ ಫಲಿತಾಂಶ ಹೊರಬೀಳುವುದು ವಿಳಂಬವಾಗಿತ್ತು. ತಡವಾಗಿ ಪ್ರಕಟವಾದ ಈ ಚುನಾವಣಾ ಫಲಿತಾಂಶದಲ್ಲಿ ಜೋ ಬೈಡನ್ ಅಮೆರಿಕದ 46 ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಭಾರತ ಮೂಲದ ಕಮಲಾ ಹ್ಯಾರಿಸ್ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಅಮೆರಿಕದ ಉಪಾಧ್ಯಕ್ಷೆಯಾದ ಪ್ರಪ್ರಥಮ ಮಹಿಳೆ ಮಾತ್ರವಲ್ಲ, ಪ್ರಪ್ರಥಮ ಕರಿಯ ಏಷ್ಯನ್ ಅಮೆರಿಕನ್ ವ್ಯಕ್ತಿ. ಈ ಮೂಲಕ 2ನೇ ಅವಧಿಗೆ ನಾನೇ ಅಧ್ಯಕ್ಷ ಎಂದು ಸ್ವಯಂ ಘೋಷಿಸಿಕೊಂಡಿದ್ದ ಟ್ರಂಪ್ಗೆ ಭಾರಿ ಮುಖಭಂಗವಾಗಿದೆ. ಜೊತೆಗೆ ಅಗತ್ಯಕ್ಕಿಂತ ಹೆಚ್ಚೆ ಟ್ರಂಪ್ರನ್ನು ನೆಚ್ಚಿಕೊಂಡಿದ್ದ ವಿಶ್ವದೆಲ್ಲೆಡೆಯ ಬಲಪಂಥೀಯರಿಗೆ ದೊಡ್ಡ ನಿರಾಸೆಯಾಗಿದೆ. ಎಲ್ಲ ಇತಿಮಿತಿಗಳ ಹೊರತಾಗಿಯೂ ದಶಕಗಳ ಆಡಳಿತದ ಅನುಭವವಿರುವ ಜೋ ಬೈಡನ್ ಬಾಯಿ ಬಿಟ್ಟರೆ ಸುಳ್ಳು ಹೇಳುವ, ಮಹಿಳೆಯರು ವಲಸಿಗರು ಅಲ್ಪಸಂಖ್ಯಾತರನ್ನು ತುಚ್ಛವಾಗಿ ಕಾಣುವ, ನಾಚಿಕೆಗೇಡು ಸ್ವಭಾವದ ಟ್ರಂಪ್ಗಿಂತ ಸಾಕಷ್ಟು ಉತ್ತಮ ಅಧ್ಯಕ್ಷರಾಗಬಹುದು ಎಂಬ ಭರವಸೆ ಅಮೆರಿಕ ಮಾತ್ರವಲ್ಲ ಜಗತ್ತಿನೆಲ್ಲೆಡೆಯ ಪ್ರಜ್ಞಾವಂತರಲ್ಲಿದೆ. ಇನ್ನು ದಿಟ್ಟ ಪತ್ರಕರ್ತೆ ಬರ್ಖಾದತ್ ಪುನರಾಗಮನ.
ಈಗ ದೇಶದ ಮಾಧ್ಯಮ ರಂಗ ಬಹಳ ವೇಗವಾಗಿ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತಿರುವಂತಹ ಕಾಲ. ಇನ್ನು ಟಿವಿ ನ್ಯೂಸ್ ಚಾನೆಲ್ಗಳ ಬಗ್ಗೆ ಹೇಳುವುದೇ ಬೇಡ. ಅದರ ಸ್ಟಾರ್ ನಿರೂಪಕರು ಜನರ ಬಳಿ ಹೋಗಿ ಅವರ ಸ್ಥಿತಿಗತಿ ಅರಿತು ವರದಿ ಮಾಡುವ ಗ್ರೌಂಡ್ ರಿಪೋರ್ಟಿಂಗ್ ಅನ್ನು ಸಂಪೂರ್ಣವಾಗಿ ಮರೆತು ಕೇವಲ ಸರ್ಕಾರದ ಪರ ಸ್ಟುಡಿಯೋ ಪತ್ರಿಕೋದ್ಯಮ ನಡೆಸುತ್ತಿರುವಂತಹ ಕಾಲವಿದು. ಇದಕ್ಕೆ ಅಪವಾದವಾಗಿ 2020 ಆಶಾ ಕಿರಣದಂತೆ ಕಂಡಿದ್ದು ಟಿವಿ ಪತ್ರಿಕೋದ್ಯಮದ ಹಳೆ ಹುಲಿ ಬರ್ಖಾದತ್. ಕೊರೋನಾ ಲಾಕ್ಡೌನ್ ಘೋಷಣೆಯಾದಾಗ ಬೀದಿ ಪಾಲಾದ ವಲಸೆ ಕಾರ್ಮಿಕರ ಬಗ್ಗೆ ವರದಿ ಮಾಡಲೆಂದು ದಿಲ್ಲಿಯಿಂದ ಹೊರಟು ಬೀದಿಗಿಳಿದ ಬರ್ಖಾದತ್ ಮತ್ತೆ ಮನೆ ಸೇರಿದ್ದು ಇಡೀ ದೇಶ ಸುತ್ತಿ ವರದಿ ಮಾಡಿದ ಬಳಿಕ ಯಾವುದೇ ವಿಶೇಷ ಸೌಲಭ್ಯಗಳಿಲ್ಲದೆ ಒಂದು ಕಾರಿನಲ್ಲಿ ಡ್ರೈವರ್ ಕ್ಯಾಮರಾಮನ್ ಜೊತೆ ರಸ್ತೆಗಿಳಿದಂತಹ ಬರ್ಖಾದತ್ ದೇಶದ ಉದ್ದಗಲಗಳಲ್ಲಿ ಪ್ರಯಾಣಿಸಿ ಸಿಕ್ಕಿದ್ದನ್ನು ತಿಂದು ಸಿಕ್ಕಿದ್ದಲ್ಲಿ ಮಲಗಿ ದೇಶದ ವಲಸೆ ಕಾರ್ಮಿಕರ ಭಾವನೆಯನ್ನು ಜಗತ್ತಿನ ಮುಂದಿಟ್ಟರು. ಅವರ ವಿಡಿಯೋಗಳನ್ನು ನೋಡಿ ಅದೆಷ್ಟೋ ಮಂದಿ ಕಣ್ಣೀರಿಟ್ಟರು. ಈ ವಿಶಿಷ್ಟ ಸಾಹಸಮಯ ವರದಿಗಾರಿಕೆಯ ಮೂಲಕ ಈ ಹಿಂದಿನ ದಿಟ್ಟ ಪತ್ರಕರ್ತೆ ಬರ್ಖಾ ಮತ್ತೆ ವೀಕ್ಷಕರಿಗೆ ಸಿಕ್ಕಿದರು. ಜೊತೆಗೆ ಪತ್ರಿಕೋದ್ಯಮ ಪ್ರವೇಶಿಸುತ್ತಿರುವ ಯುವ ಪತ್ರಕರ್ತರು ಮಾತ್ರವಲ್ಲ, ಸ್ಟುಡಿಯೋದಲ್ಲಿ ಕುಳಿತು ಕುರ್ಚಿ ಬಿಸಿ ಮಾಡುವ ಸ್ಟಾರ್ ಆಂಕರ್ಗಳಿಗೂ ಪತ್ರಿಕೋದ್ಯಮ ಹಾಗೂ ವರದಿಗಾರಿಕೆಯ ಪಾಠ ಕಲಿಸಿದರು. ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ನೆಪದಲ್ಲಿ ಬಲಿಯಾಗಿದ್ದು ನಟಿ ಹಾಗೂ ಸುಶಾಂತ್ರ ಗೆಳತಿ ರಿಯಾ ಚಕ್ರವರ್ತಿ ಅವರ ವೃತ್ತಿ ಜೀವನ ಮತ್ತು ಖಾಸಗಿ ಬದುಕು. ಪ್ರಕರಣದ ತನಿಖೆ ಇನ್ನೂ ನಡೆಯುತ್ತಿರುವಾಗಲೇ ತಮ್ಮ ತೀರ್ಪು ಘೋಷಿಸಿ ರಿಯಾಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ ಟಿವಿ ಚಾನೆಲ್ಗಳು ಆಕೆಯ ಬದುಕನ್ನು ದುಸ್ತರ ಮಾಡಿಬಿಟ್ಟವು. ಆಕೆಯ ಖಾಸಗಿತನ, ಆಕೆಯ ವೃತ್ತಿ ಬದುಕು, ಆಕೆಯ ನೆಮ್ಮದಿ, ಕುಟುಂಬ ಎಲ್ಲವನ್ನು ಬೀದಿಗೆ ತಂದು ಹಾಕಲಾಯಿತು. ಒಬ್ಬ ವೃತ್ತಿಪರ ಕ್ರಿಮಿನಲನ್ನು ಇಷ್ಟು ಕೆಟ್ಟದಾಗಿ ಯಾರೂ ನಡೆಸಿಕೊಂಡಿರಲಿಕ್ಕಿಲ್ಲ. ಅಷ್ಟು ಕೆಟ್ಟದಾಗಿ ಟಿವಿ ಚಾನೆಲ್ಗಳು ಹಾಗೂ ಅವುಗಳ ಪತ್ರಕರ್ತರ ವೇಷದಲ್ಲಿದ್ದವರು ರಿಯಾ ಮೇಲೆರಗಿದ್ರು. ಕೊನೆಗೆ ಆಕೆಯನ್ನು ಬಂಧಿಸಲಾಯಿತು. ಆದರೆ ಇವೆಲ್ಲ ನಿರಂತರ ದಾಳಿಗಳ ನಡುವೆಯೂ ಆಕೆ ಸಂಯಮ ಕಳೆದುಕೊಳ್ಳಲಿಲ್ಲ. ಪೊಲೀಸರು ಕರೆದುಕೊಂಡು ಹೋಗುವಾಗ ಕೂಗಾಡಲಿಲ್ಲ, ಅರಚಾಡಲಿಲ್ಲ. ತನ್ನ ತೇಜೋವಧೆ ಮಾಡಿದ ಟಿವಿ ಚಾನೆಲ್ಗಳ ವಿರುದ್ಧವೂ ಒಂದೇ ಒಂದು ಮಾತನ್ನು ಆಡಲಿಲ್ಲ. ನನಗೆ ದೇಶದ ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸವಿದೆ, ಒಂದು ದಿನ ಖಂಡಿತ ಸತ್ಯ ಹೊರಬರಲಿದೆ ಎಂದಷ್ಟೇ ಹೇಳಿದರು. ಈ ಹೆಣ್ಣು ಮಗಳ ಆತ್ಮವಿಶ್ವಾಸ, ಸ್ಥಿತಿ ಪ್ರಜ್ಞತೆ ಮತ್ತು ಧೈರ್ಯಕ್ಕೆ ಸಲಾಂ ಹೇಳಲೇಬೇಕು. ಆರೋಗ್ಯ ಸಿಬ್ಬಂದಿ ಈ ವರ್ಷದ ನಿಜವಾದ ಹೀರೋಗಳು. ಜಗತ್ತು ಈ ಹಿಂದೆಂದೂ ಕಾಣದಂತಹ ಕೊರೋನಾ ಬಿಕ್ಕಟ್ಟಿನ ಸಂದರ್ಭ ತಮ್ಮ ಜೀವವನ್ನು ಜನರಿಗಾಗಿ ಮುಡಿಪಾಗಿಟ್ಟ ಒಂದು ವರ್ಗವಿದೆ. ನಾವೆಲ್ಲರೂ ಲಾಕ್ಡೌನ್ ವೇಳೆ ಮನೆಯಲ್ಲಿ ಕುಳಿತಿರುವಾಗ ತಮ್ಮವರನ್ನು ತೊರೆದು ಮನೆಗೂ ಹೋಗದೆ ಗಂಟೆಗಟ್ಟಲೆ ಕಾಲ ಪಿಪಿಇ ಕಿಟ್ ಧರಿಸಿ ಶೌಚಕ್ಕೂ ಹೋಗಲು ಸಾಧ್ಯವಾಗದೆ ತಮ್ಮ ಜೀವದ ಆಸೆ ಬಿಟ್ಟು ಕೊರೋನಾ ವಿರುದ್ಧ ಹೋರಾಡಿದ ವೈದ್ಯರು, ನರ್ಸ್ಗಳು ಮತ್ತು ಇತರ ಆರೋಗ್ಯ ಕರ್ತರು ಅವರೇ ಈ ವರ್ಷದಾಯಕೆ ಈ ದಶಕದ ನಿಜವಾದ ಸಾಧಕರು ಮತ್ತು ಹೀರೋಗಳು. ಮಕ್ಕಳು ಹೆತ್ತವರನ್ನು ಬಿಟ್ಟು ಬಂದು ವಾರಗಟ್ಟಲೆ ಮನೆಗೂ ಹೋಗದೆ ರೋಗಿಗಳಿಗಾಗಿ ಆಸ್ಪತ್ರೆಯಲ್ಲಿ ನಿಂತರು. ಯಾವ ಸಂದರ್ಭದಲ್ಲಾದರೂ ಸೋಂಕು ತಗುಲುವ ಭೀತಿ ಇದ್ದರೂ ಎದೆಗುಂದಲಿಲ್ಲ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 2020 ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆಗೊಳಿಸಿದ ವರದಿಯ ಪ್ರಕಾರ ದೇಶದಲ್ಲಿ 500 ಹೆಚ್ಚು ವೈದ್ಯರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇವರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದು ಈ ದೇಶಕ್ಕಾಗಿ, ಈ ದೇಶದ ಜನರಿಗಾಗಿ. ಇನ್ನು ಲಾಕ್ಡೌನ್ ಸಂದರ್ಭ ಬೀದಿಗಿಳಿದು ಜನರಲ್ಲಿ ಸುರಕ್ಷಿತ ಅಂತರ, ವೈರಸ್ ಹರಡುವಿಕೆ ಬಗ್ಗೆ ಜಾಗೃತಿ ಮೂಡಿಸಿದ್ದ ಪೊಲೀಸರು, ಆಹಾರ ದಿನಸಿ ಔಷಧಿ ತಲುಪಿಸಿದ ಸಮಾಜ ಸೇವಕರು, ಕಾರ್ಯಕರ್ತರು ಕೂಡ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಪ್ರಶಂಸಾರ್ಹ ಸೇವೆ ಸಲ್ಲಿಸಿದ್ದಾರೆ. ರಾತ್ರಿ ಹಗಲೆನ್ನದೆ ಕೊರೋನಾ ಭೀತಿಯ ನಡುವೆಯೂ ಮಾನವೀಯ ಕರ್ತವ್ಯ ನಿರ್ವಹಿಸಿದ್ದಾರೆ. ನಮ್ಮಲ್ಲಿ ಹೊಸ ಚೈತನ್ಯ, ಹುಮ್ಮಸ್ಸು ಮೂಡಿಸಲು ಇವರ ಮಾದರಿ ಕೆಲಸವೇ ಸಾಕಲ್ಲವೇ? ಇವಿಷ್ಟು ನಾವು ಕಂಡಂತೆ 2020 ಹೈಲೈಟ್ಸ್. ಸಾಧ್ಯವಾದಷ್ಟು ಪಾಸಿಟಿವ್ ವರದಿಗಳನ್ನು ನಿಮ್ಮ ಮುಂದಿಟ್ಟು 2020 ಬರಿಯ ಕೆಟ್ಟ ಘಟನೆಗಳು ನಡೆದ ವರ್ಷವಲ್ಲ ಎಂದು ಹೇಳುವುದು ನಮ್ಮ ಉದ್ದೇಶವಾಗಿತ್ತು. ಹಾಗಾಗಿ ಕೊರೋನಾ ಈ ಜಗತ್ತಿನಿಂದ ನೆಗೆಟಿವ್ ಆಗಲಿ, ಆದರೆ ನೀವು ಬದುಕಿನಲ್ಲಿ ಪಾಸಿಟಿವ್ ಆಗಿರಿ ಎಂದು ಹೇಳುತ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಬಿಟ್ಟಿರುವ ಈ ಪಟ್ಟಿಯಲ್ಲಿ ಇರಲೇಬೇಕಿತ್ತು ಎಂದು ನೀವು ಬಯಸುವ ಘಟನೆಯ ವ್ಯಕ್ತಿಗಳ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡಿ, ಸತ್ಯ ಎಲ್ಲೆಡೆಗೆ ತಲುಪಿಸಿ. ಹೊಸ ವರ್ಷ ಸತ್ಯದ ಜಯದ ಮತ್ತು ಸುಳ್ಳಿನ ಸೋಲಿನ ವರ್ಷವಾಗಲಿ ಎಂದು ಹಾರೈಸುತ್ತೇವೆ. ಎಲ್ಲರಿಗೂ ಒಳಿತಾಗಲಿ.